ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕೆಲ ತಿಂಗಳ ಹಿಂದಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ನಟಿ ಅಮೂಲ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ಮದುವೆ ನಂತರ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿರುವ ಈ ಚೆಲುವೆ ಪತಿ ಜಗದೀಶ್ ಜೊತೆ ಹಲವು ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಎಲ್ಲವನ್ನು ತಮ್ಮ ಫೇಸ್ಬುಕ್ ಟ್ವಿಟರ್ನಲ್ಲಿ ಅಪ್ಡೇಟ್ ಮಾಡುತ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಅಮೂಲ್ಯ ಕೂಡ ರಾಜಕೀಯಕ್ಕೆ ಬರುವ ಯೋಚನೆ ಹೊಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ. ಆದರೆ ಅಮೂಲ್ಯ ರಾಜಕೀಯ ಎಂಟ್ರಿ ಬಗ್ಗೆ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ತರ ಸುದ್ದಿ ಆಯ್ತು ಅಂತ. ನನ್ಗೆ ಆಕ್ಚುಲಿ ನನ್ಗೆ ಶಾಕಿಂಗ್ ಆಗಿತ್ತು ನ್ಯೂಸ್ ಬಂದಾಗ. ಬಿಕಾಸ್ ನನ್ಗೆ ಏನೋ ಕೆಲವೊಂದು ಸಾಮಾಜಿಕ ಬಗ್ಗೆ ನಾನು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಅದು ಈ ಇಂಟೆನ್ಷನ್ ಅಲ್ಲಿ ಅಥವಾ ಪಾಲಿಟಿಕ್ಸ್ ಗೆ ಎಂಟ್ರಿ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲ. ಯಾಕೆಂದ್ರೆ ಇವಾಗ ನಾನು ಸಿನಿಮಾ ನಟಿ ಒಂದ್ ಮನೆ ಮಗಳು ಅನ್ನೋದಕ್ಕಿಂತ ಇನ್ನೊಂದ್ ಮನೆ ಸೊಸೆ ಆಗಿದ್ದೀನಿ. ಸೊ ಆ ಮನೆ ಸೊಸೆಯಾಗಿ ಕೆಲವೊಂದಷ್ಟು ಕರ್ತವ್ಯಗಳಿರುತ್ತೆ. ಒಬ್ಬ ನಟಿಯಾಗಲ್ದೇ ಇದ್ರು ಆ ಮನೆ ಸೊಸೆಯಾಗಿ ಕೆಲವೊಂದಷ್ಟು ಕರ್ತವ್ಯಗಳನ್ನ ನಿಭಾಯಿಸ್ಬೇಕಾಗತ್ತೆ ನಾನು. ಸೊ ಹಾಗಾಗಿ ಆ ಮನೆಯಲ್ಲಿ ನಡ್ಸ್ಕೊಂಡು ಬಂದಿರೋ ಅಂತ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ಲೇಬೇಕಾಗತ್ತೆ. ತುಂಬಾ ವರ್ಷಗಳಿಂದ ನಮ್ಮ ಮಾವ ಅವರು ಈ ತರ ಕಾರ್ಯಕ್ರಮಗಳನ್ನೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮ್ಮ ಸೋಷಿಯಲ್ ಕನ್ಸರ್ನ್ ಏನೇ ಇದ್ರು ಇಟ್ಸ್ ವೆರಿ ತುಂಬಾ ಮನಸ್ಫೂರ್ತಿಯಾಗಿ ನಮ್ಗೆ ಇಷ್ಟ ಬರೋ ಹಾಗೆ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಪೊಲಿಟಿಕ್ಸ್ ಗೆ ಎಂಟ್ರಿ ಆಗ್ಬೇಕು ಆ ತರದ ಯಾವುದೇ ಇಂಟೆನ್ಷನ್ಸ್ ಇಲ್ಲಿವರೆಗೂ ನನಗೆ ಬಂದಿಲ್ಲ. ಹಾಯ್, ನಮಸ್ಕಾರ, ನಾನು ಕಾವ್ಯಶ್. ಸೊ ಸ್ಯಾಂಡಲ್ವುಡ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಡೂ ಫಾಲೋ ನಮ್ಮ KFI, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.